ಒಂದು ಫೈನ್ ಡೇ ಮೂರು ಬ್ಲಾಕ್ ಆಗ್ತವೆ, ಅವನು ಅಲ್ಲೇ ಸತ್ತು ಹೋಗ್ತಾನೆ. ಇದನ್ನು ನಾವು ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಅಂತೀವಿ. ಚಳಿಗಾಲದಲ್ಲಿ ವಯಸ್ಸಾದವ್ರನ್ನ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಮಸ್ಕಾರ, ಡಾಕ್ಟರ್ ಟಿ ಎಚ್ ಆಂಜನಪ್ಪ. ಎಲ್ರಿಗೂ ನೆನಪಿರಬೇಕು, ನನ್ನ ಆತ್ಮೀಯ ಸ್ನೇಹಿತರ ಅಳಿಯ ಡಾಕ್ಟರ್ ರಾಜ್ಕುಮಾರ್ ಸುಪುತ್ರ ಪುನೀತ್ ರಾಜ್ಕುಮಾರ್ ಅವರು ತೀರ್ಕೊಂಡಾಗ ನಾನು ಮಾಧ್ಯಮದಲ್ಲಿ ಮಾತನಾಡಿದ್ದೆ. ಈ ಹಾರ್ಟ್ ಅಟ್ಯಾಕ್ ಅಂದರೆ ಏನು, ಕಾರ್ಡಿಯಾಕ್ ಅರೆಸ್ಟ್ ಅಂದರೆ ಏನು, ನಿಮಗೂ ಕೂಡ ಒಂದು ಇನ್ಫಾರ್ಮೇಷನ್. ಹಾರ್ಟ್ ಅಟ್ಯಾಕ್ ಅಂದರೆ ನಿಮ್ಮ ಹೃದಯ ನಿಮ್ಮ ಮುಷ್ಟಿ ಎಷ್ಟಿರುತ್ತೆ, ನಿಮ್ಮ ಫಿಸ್ಟ್ನಷ್ಟಿರುತ್ತೆ. ನಿಮ್ಗೆ ಈಸಿಲಿ ಅರ್ಥ ಆಗಬೇಕು ಅಂದರೆ ನಮ್ಮ ದೇಹದ ಪ್ರತಿಯೊಂದು ಭಾಗಕ್ಕೂ ರಕ್ತ ಪರಿಚಲನೆ ಆಗ್ತಾ ಇರುತ್ತೆ. ರಕ್ತದಲ್ಲಿ ಗ್ಲೂಕೋಸು ಆಕ್ಸಿಜನ್ ಎರಡೂ ಕ್ಯಾರಿ ಆಗುತ್ತೆ. ಇವಾಗ ನಾನು ಬೆರಳು ಆಡಿಸ್ತಾ ಇದ್ದೀನಿ, ಇದು ಬದುಕಿದೆ ಅಂತ ಅರ್ಥ. ಪಿಂಕ್ ಇದೆ, ನಾನು ಈ ಬೆರಳಿಗೆ ಒಂದು ರಬ್ಬರ್ ಬ್ಯಾಂಡ್ ಹಾಕಿ 4 ಅವರ್ ಬಿಟ್ಟುಬಿಟ್ರೆ ಇಲ್ಲೊಂದು ಬ್ಲಡ್ ವೆಸಲ್ ಇದೆ, ಇಲ್ಲೊಂದು ಡಿಜಿಟಲ್ ಬ್ಲಡ್ ವೆಸಲ್ ಅಂತೀವಿ. ಇದು ಬ್ಲಾಕ್ ಆಯಿತು ಅಂದರೆ 4 ಅವರ್ ಆದಮೇಲೆ ಬೆರಳು ಸತ್ತೋಗುತ್ತೆ, ಅದನ್ನು ನಾವು ಗ್ಯಾಂಗ್ರೀನ್ ಅಂತೀವಿ. ಬೆರಳು ಸತ್ತೋದ್ರೆ ಮನುಷ್ಯ ಸತ್ತೋಗಲ್ಲ, ಆ ಬೆರಳನ್ನ ತೆಗೆದಾಕ್ತೀವಿ ನಾವು, ಸರ್ಜನ್ಸ್ ಗ್ಯಾಂಗ್ರೀನ್ ಆಗಿದೆ ಅಂತ. ಆದರೆ ಹೃದಯವೂ ಕೂಡ ಒಂದು ಮಸ್ಕ್ಯುಲರ್ ಆರ್ಗನ್, ಅದೊಂಥರ ಸ್ಪೆಷಲ್ ಮಸಲ್, ಮಯೋಕಾರ್ಡಿಯಮ್ ಅಂತೀವಿ ನಾವು. ಇಲ್ಲೂ ಮಾಂಸಖಂಡಗಳಿರ್ತವೆ, ಇವನ್ನೆಲ್ಲ ನಾವು ಸ್ಕೆಲೆಟಲ್ ಮಸಲ್ ಅಂತೀವಿ. ಹಾರ್ಟ್ನಾಗಿರೋ ಮಸಲ್ಗೆ ಮಯೋಕಾರ್ಡಿಯಾಕ್ ಮಸಲ್ ಅಂತೀವಿ ನಾವು. ಈ ಇದ್ರನ್ನ ಯಾಕೆ ಎಕ್ಸಾಂಪಲ್ ಕೊಟ್ಟೆ ಅಂದರೆ, ಹಾರ್ಟ್ಗೂ ಕೂಡ ತಾನು 1 ನಿಮಿಷಕ್ಕೆ 72,000 ಲಬ್ ಡಬ್ ಅಂತ ಬಡ್ಕೋತಾ ಇರುತ್ತೆ, ಕಂಟ್ರಾಕ್ಟ್ ಮಾಡುತ್ತೆ, ರಿಲ್ಯಾಕ್ಸ್ ಮಾಡುತ್ತೆ. ಈ ಕೆಲಸ ಮಾಡಬೇಕಾದ್ರೆ ಇದಕ್ಕೂ ಆಹಾರ ಬೇಕು, ಅಂದರೆ ಗ್ಲೂಕೋಸ್ ಆಕ್ಸಿಜನ್ನು. ಅದು ಎಲ್ಲಿಂದ ಹೋಗುತ್ತೆ ಅಂದರೆ ಕರೋನರಿ ವೆಸಲ್ಸ್ ಅಂತ ಇರ್ತವೆ, ಆ ಕರೋನರಿ ವೆಸಲ್ಸ್ ಅಂತ. ಈ ಕರೋನರಿ ವೆಸಲ್ ಬ್ಲಾಕ್ ಆಯಿತು ಅಂದ್ಕೊಳ್ಳಿ, ನಿಮ್ಮ ಬೆರಳು ಹೆಂಗೆ 4 ಗಂಟೆಯೊಳಗೆ ಗ್ಯಾಂಗ್ರೀನ್ ಆಗುತ್ತಲ್ಲ, ಆದರೆ ಹಾರ್ಟು ತುಂಬ ಸೆನ್ಸಿಟಿವ್ ಮಸಲ್, 5 ನಿಮಿಷದಲ್ಲಿ ಮಸಲ್ ಸತ್ತೋಗುತ್ತೆ. ಕಾರ್ಡಿಯಕ್ ಮಸಲ್ಲು, ಅದನ್ನು ನಮ್ಮ ಭಾಷೆಯಲ್ಲಿ ಇನ್ಫಾರ್ಕ್ಷನ್ ಅಂತೀವಿ. ಕಾರ್ಡಿಯಕ್ ಮಸಲ್ ಸತ್ತೋದ್ರೆ ಅವಾಗ ಏನಾಗುತ್ತೆ, ನಿಮಗೆ ಎದೆನೋವು ಬರುತ್ತೆ. ಇದನ್ನು ನಾವು ಹಾರ್ಟ್ ಅಟ್ಯಾಕ್ ಅಂತೀವಿ. ಈ ಭಾಷೆ ಮೊದಲಿಂದ ಬಂದಿದೆ. ಹಾರ್ಟ್ ಅಟ್ಯಾಕ್ ಆಯಿತು ಅಂದರೆ ನಿಮ್ಮ ಹೃದಯದ ಇಷ್ಟಗಲ ಮಸಲ್ ಸತ್ತೋಗುತ್ತೆ. ಕಾರ್ಡಿಯಕ್ ಅರೆಸ್ಟ್ ಅಂದರೆ ಏನು ಡಾಕ್ಟ್ರೆ? ಹಾರ್ಟ್ ಅಟ್ಯಾಕ್ ಆದರೆ ಮನುಷ್ಯ ಸತ್ತೋಗ್ತಾನ? ಸತ್ತೋಗಲ್ಲ, ಹಾಸ್ಪಿಟ್ಲಿಗೆ ಹೋಗೋವರೆಗೂ ಜೀವ ಇರುತ್ತೆ, ಅಲ್ಲಿ ಉಳಿಸ್ಬೋದು. ಕಾರ್ಡಿಯಕ್ ಅರೆಸ್ಟ್ ಅಂದರೆ ಏನು ಡಾಕ್ಟ್ರೆ? ಹಾರ್ಟ್ ನಿಂತು ಹೋಗ್ಬಿಡುತ್ತೆ. ಯಾವಾಗ ನಿಂತು ಹೋಗುತ್ತೆ ಅಂದರೆ ಭಾಳ ಸರಳ, 2 ಎಕ್ಸ್ಪ್ಲನೇಷನ್ ನಿಮಗೆ ಕೊಡ್ತೀನಿ. ಈ 3 ವೆಸಲ್ಗಳು ಕೂಡ ಒಂದೇ ಸಾರಿ ಬ್ಲಾಕ್ ಆದರೆ ಹಂಗಾಗಲ್ಲ, ಬಟ್ ದಿನೇ 60%, 70%, 75%, 80% ಹೋಗಿರುತ್ತೆ. 1 ಫೈನ್ ಡೇ 3 ಬ್ಲಾಕ್ ಆಗ್ತವೆ, ಅವನು ಅಲ್ಲೇ ಸತ್ತು ಹೋಗ್ತಾನೆ. ಇದನ್ನು ನಾವು ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಅಂತೀವಿ, ಇದನ್ನು ಕಾರ್ಡಿಯಾಕ್ ಅರೆಸ್ಟ್ ಅಂತೀವಿ. ಅಲ್ಲ ಡಾಕ್ಟ್ರೆ, ಕೆಲವು ಸಮಯ ಚೆನ್ನಾಗಿರೋಂಥ ಹಾರ್ಟನ್ನು ನಿಂತು ಹೋಗ್ಬಿಡುತ್ತಂತೆ. ಹೌದಾ? ಇದು ನಿಜ, ಅವತ್ತು ನಾನು ಅದನ್ನು ಮಾತನಾಡಿದ್ದೆ. ನೀವು ನಿನ್ನೆ ತಾನೇ ಚೆಕಪ್ ಮಾಡಿಸ್ಕೊಂಬಂದಿದ್ದೀರಿ, ನಿಮ್ಮ ಹಾರ್ಟು ಜಯದೇವ ಒಳಗೆ ಪರ್ಫೆಕ್ಟ್ಲಿ ನಾರ್ಮಲ್ ಅಂತ ಹೇಳಿದ್ದಾರೆ. ಮನೆಗೆ ಬರ್ತೀರಿ, ಏನೋ ಸಿಟ್ಟಿನಲ್ಲಿ ಗಂಡ ಹೆಂಡತಿಗೆ ಜಗಳ ಆಗುತ್ತೆ, ಗಂಡ ಒಂದು ಕಪಾಳ ಕೊಡಿತಾನೆ, ಅವಳು ಸತ್ತು ಬಿದ್ದಿರ್ತಾಳೆ. ಯಾಕೆ ಸತ್ತು ಬಿದ್ದಲು? ಕಪಾಳ ಕೊಡಿದ್ರೆ ಸತ್ತೋಗ್ತಾರ? ಅದು ಹಾರ್ಟ್ ನಿಂತು ಹೋಗುತ್ತೆ. ಇದನ್ನು ಕಾರ್ಡಿಯಾಕ್ ಅರೆಸ್ಟ್ ಅಂತೀವಿ. ವಿಜ್ಞಾನ ಏನು ಹೇಳುತ್ತೆ, ಕಪ್ಪಾಳಕ್ಕೂ ಕೆನ್ನೆಗೂ ಹಾರ್ಟ್ಗೆ ಏನು ಕನೆಕ್ಷನ್ನು ನಿಮಗೆ ಗೊತ್ತಿರಲಿ. ನಮ್ಮ ಬ್ರೈನ್ನಿಂದ 10 ಕ್ರೇನಿಯಲ್ ನರ್ವ್ ಸ್ಪೆಷಲ್ ನರ್ವ್ಸ್ ಬರ್ತವೆ, ವೇಗಸ್ ನರ್ವ್ ಅಂತ ಬರುತ್ತೆ, ಕೆನ್ನೆಗೊಂದು ಬ್ರಾಂಚ್ ಕೊಡುತ್ತೆ, ಹಂಗೆ ಕೆಳಗಡೆ ಹೋಗುತ್ತೆ, ಹಾರ್ಟ್ಗೊಂದು ಬ್ರಾಂಚ್ ಕೊಡುತ್ತೆ, ಲಂಗ್ಸ್ಗೊಂದು ಬ್ರಾಂಚ್ ಕೊಡುತ್ತೆ, ಹಂಗೆ ಹೊಟ್ಟೆಯೊಳಗೆ ಹೋಗ್ಬಿಟ್ಟು ಎಲ್ಲ ಕರಳಿಗೂ ಬ್ರಾಂಚ್ ಕೊಟ್ಟು ಕೊನೆಗೆ ಗಂಡು ಮಕ್ಕಳಲ್ಲಿ ಬೀಜಕ್ಕೆ ಟೆಸ್ಟಿಸ್ಗೆ ಒಂದು ಬ್ರಾಂಚ್ ಕೊಡುತ್ತೆ. ಕಪಾಳ ಕೊಡಿದ್ರು ಕೂಡ ಅರೆಸ್ಟ್ ಆಗುತ್ತೆ, ಯಾಕಂದರೆ ಹೃದಯಕ್ಕೂ ಇದಕ್ಕೂ ಸೇಮ್. ನಿಮಗೆ ತಮಾಷೆಗೆ ಹೇಳಬೇಕು ಅಂದರೆ, ಕಾಶ್ಮೀರದಲ್ಲಿ ಮೋಡ ಬಂದರೆ ಕರ್ನಾಟಕದ ಮಳೆ ಬಂತು ಅಂತ ಕವಿಗಳು ಹೇಳ್ತಾರಲ್ಲ, ಅದೇ ರೀತಿ ನಿಮ್ಗೆ ಅರ್ಥ ಆಗಲಿ ಅಂತ ಇಲ್ಲಿ ಹೊಡೆದ್ರೆ ಇಲ್ಲಿ ನಿಂತು ಹೋಗುತ್ತೆ. ಯಾಕಂದರೆ ಇದು ಇದು ಒಂದೇ ನರ್ವ್ ಸಪ್ಲೈ ಇರುತ್ತೆ. ಅದಕ್ಕೆ ನಾನು ಜನಗಳಿಗೆ ಎಚ್ಚರಿಕೆ ಕೊಡ್ತೀನಿ, ದಯವಿಟ್ಟು ಕಪ್ಪಾಳು ಕೊಡಿಬೇಡಿ, ಕುತ್ತಿಗೆ ಮೇಲೆ ಹೊಡಿಬೇಡಿ, ಬೀಜಕ್ಕೆ ಒದಿಬೇಡಿ, ಅವನು ಸತ್ತು ಬಿದ್ದಿರ್ತಾನೆ. ಇದನ್ನು ನಾವು ಕಾರ್ಡಿಯಾಕ್ ಅರೆಸ್ಟ್ ಅಂತೀವಿ. ಸೊ ಕಾರ್ಡಿಯಾಕ್ ಅರೆಸ್ಟನ್ನು ಪ್ರಿವೆಂಟ್ ಮಾಡ್ಬೋದು, ಆದರೆ ಅದನ್ನು ಉಳಿಸ್ಬೋದು. ಒಂದು ಸಾರಿ ಮನುಷ್ಯನ ಹಾರ್ಟ್ ನಿಂತು ಹೋದರೆ ನೀವು ನಾವು ಏನು ಮಾಡ್ಬೋದು ಅಂದರೆ, CPR ಅಂತೀವಿ, ಕಾರ್ಡಿಯೋ ಪಲ್ಮನರಿ ರಿಸಸಿಟೇಷನ್. ದಯವಿಟ್ಟು ನೀವು ಕಲ್ತ್ಕೊಳ್ಳಿ. ಆ 1-5 ನಿಮಿಷ ಅವನ ಎದೆಯ ಮೇಲೆ 1 ನಿಮಿಷಕ್ಕೆ 72 ಸಾರಿ ಎದೆಯನ್ನು ಒತ್ತಬೇಕು. ಇದನ್ನು ಕಾರ್ಡಿಯಾಕ್ ಮಸಾಜ್ ಅಂತೀವಿ ನಾವು. 1-5 ಸಾರಿ ಒತ್ತಿದ ಮೇಲೆ ಬಾಯಿಗೆ ಒಂದು ಸಾರಿ ಆರ್ಟಿಫಿಷಿಯಲ್ ರೆಸ್ಪಿರೇಷನ್ ಕೊಡಬೇಕು. ಅಂಥ ಮನುಷ್ಯನ್ನ ಆ ಸಮಯದಲ್ಲಿ ಉಳಿಸ್ಬೋದು. ಇದನ್ನೇ ಪ್ರತಿಯೊಬ್ಬ ನಾಗರಿಕನು ಕೂಡ ಈ ಪ್ರೈಮರಿ ಎಲ್ಲಿ ಫಸ್ಟ್ ಏಡ್ ಅಂತೀವಲ್ಲ, ಅದನ್ನು ಕಲ್ತ್ಕೋಬೇಕು, ನಾವು ಕಲಿಸ್ಕೊಡ್ತೀವಿ. ಇದು
ಕಾರ್ಡಿಯಾಕ್ ಅರೆಸ್ಟ್ ಬಗ್ಗೆ. ಹಾರ್ಟ್ ಅಟ್ಯಾಕ್ನ ತಪ್ಪಿಸ್ಬೋದಾ ಡಾಕ್ಟ್ರೆ? ಡೆಫಿನೆಟ್ಲಿ. ನಿಮ್ಮ ಲೈಫ್ ಸ್ಟೈಲ್, ನಿಮ್ಮ ವೆಯ್ಟ್ ಕಡಿಮೆ ಆಗಬೇಕು, ನಿಮ್ಮ ಕೊಲೆಸ್ಟ್ರಾಲ್ ಕಡಿಮೆ ಆಗಬೇಕು, ನೀವು ಪ್ರತಿನಿತ್ಯ ವಾಕಿಂಗ್ ಮಾಡಬೇಕು, ನಿಮ್ಮ ಆಹಾರ ಪದ್ಧತಿಯಲ್ಲಿ ಆದಷ್ಟು ಎಣ್ಣೆ ಪದಾರ್ಥಗಳನ್ನ ಕಡಿಮೆ ಮಾಡಬೇಕು. ಸೊ ಅದಷ್ಟೇ ಅಲ್ಲ, ನೀವು 40 ವರ್ಷ ಆದಮೇಲೆ ಒಂದು ಆನ್ಯುಯಲ್ ಚೆಕಪ್ ಅಂತ ಮಾಡಿಸ್ಕೋಬೇಕು. ನಿಮಗೆ ಒಂದು ECG, ಒಂದು ಎಕೋಕಾರ್ಡಿಯೋಗ್ರಾಮು, ಒಂದು ಆಂಜಿಯೋಗ್ರಾಮ್ ಮಾಡಿದರೆ ನಿಮಗೆ ಇಂಪೆಂಡಿಂಗ್ ಹಾರ್ಟ್ ಅಟ್ಯಾಕು ಆ ಕಾರ್ಡಿಯಾಲಜಿಸ್ಟಿಗೆ ಗೊತ್ತಾಗುತ್ತೆ. ಅವ್ರು ನಿಮಗೆ ಸ್ಟೆಂಟ್ ಹಾಕ್ಕೊಡ್ತಾರೆ, ಇಲ್ಲಾಂದರೆ 3 ವೆಸಲ್ ಬ್ಲಾಕ್ ಆದರೆ ನಿಮಗೆ ಬೈಪಾಸ್ ಸರ್ಜರಿ ಮಾಡ್ತಾರೆ. ಸೊ ಎಷ್ಟೋ ಜನರಿಗೆ ಹಾರ್ಟ್ ಅಟ್ಯಾಕ್ ಆದಮೇಲೆ ಮಾಡಿಸ್ಕೊಳ್ಳೋದಲ್ಲ, ಹಾರ್ಟ್ ಅಟ್ಯಾಕ್ ಆಗೋದಕ್ಕೆ ಮೊದಲೇ ನಿಮಗೆ ಕರೋನರಿ ಬ್ಲಾಕ್ ಇದೆ ಅಂತ ಗೊತ್ತಾಗುತ್ತೆ, ಟೆಸ್ಟ್ ಮಾಡೋದ್ರಿಂದ ಗೊತ್ತಾಗುತ್ತೆ. ಆ ರೀತಿಯಾಗಿ ಮಾಡಿಸ್ಕೋಬೋದು. ಅನ್ಫಾರ್ಚುನೇಟ್ಲಿ ಪುನೀತ್ ರಾಜ್ಕುಮಾರ್ ಸತ್ತಾಗೆ ಎಲ್ಲೋ ಒಂದು ಕಡೆ ಹಿಂದಿನ ದಿನನೇ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆಗಿದ್ರೆ ಉಳ್ಕೊಳ್ಳೋರೋ ಏನೋ ಅನಿಸುತ್ತೆ. ರಮಣ ಡಾಕ್ಟ್ರು ಒಳ್ಳೆ ಫಿಸಿಷಿಯನ್, ಆದರೆ ಕೂಡ ಎಲ್ಲೋ ಒಂದೊಂದು ಕಡೆ ಈ ರೀತಿಯ ಇದಾಗುತ್ತೇನೋ ಅನಿಸುತ್ತೆ. ಸೊ ಹಾರ್ಟ್ ಅಟ್ಯಾಕ್ ಬಗ್ಗೆ ನಿಮಗೆ ಅವೇರ್ನೆಸ್ ಇರಲಿ. ಇನ್ನೊಂದು ನಿಮ್ಗೆ ಹೇಳ್ತೀನಿ, ತುಂಬ ಜನಕ್ಕೆ ಹೊಟ್ಟೆ ಉರಿ ಎದೆ ಉರಿ ಬರುತ್ತೆ, ಅದನ್ನು ಅಸಿಡಿಟಿಯಿಂದ ಬರುತ್ತೆ. ಆದರೆ ಅಸಿಡಿಟಿ ಬಂದವರು ಯಾರು ಸತ್ತೋಗಲ್ಲ. ಎಷ್ಟೋ ಜನಕ್ಕೆ ಅಸಿಡಿಟಿ ಹಾರ್ಟ್ ಅಟ್ಯಾಕ್ ಆದರೂ ಕೂಡ ಹಂಗೆ ಬರುತ್ತೆ. ನೀವು ಮನೆಯಲ್ಲಿ ನನಗೆ ಅಸಿಡಿಟಿ ಆಗಿದೆ ಅಂತ ಡೈಜಿನ್ ಕುಡ್ಕೊಂಡು ಮಜ್ಜಿಗೆ ಕುಡ್ಕೊಂಡು ಸಮಯ ವೇಸ್ಟ್ ಮಾಡಬೇಡಿ. ಯಾವತ್ತಿದ್ರು ಕೂಡ ಒಬ್ಬ ವೈದ್ಯರ ಹತ್ರ ಹೋಗಿ ನಿಮ್ಗೆ ಹಾರ್ಟ್ ಅಟ್ಯಾಕು ಗ್ಯಾಸ್ಟ್ರೈಟಿಸ್ಗೂ ಡಿಫ್ರೆನ್ಸ್ ಗೊತ್ತಾಗಬೇಕು ಅಂದರೆ ಒಂದು ECG ಮಾಡಲೇಬೇಕು. ಇದು ಬಹಳ ಮುಖ್ಯ. ನಾನು ಅನೇಕರು ಮನೆಯಲ್ಲೇ ಡಿಲೇ ಮಾಡಿ ಸತ್ತೋಗಿರೋ ನಾನು ನೋಡಿದ್ದೀನಿ. ಇನ್ನೊಂದು ಭಾಳ ಸಾರಿ ನಿಮಗೆಲ್ಲರಿಗೂ ಗೊತ್ತಿದೆ, ಮಾಧುಸ್ವಾಮಿಯವರು ಒಬ್ಬ ಮಿನಿಸ್ಟರ್ ಆಗಿದ್ದವರು ಕೂರ್ಗ್ನಲ್ಲಿ ಅರ್ಲಿ ಮಾರ್ನಿಂಗ್ ಸತ್ತೋಗಿರ್ತಾರೆ ಮಲಗಿದ್ದವರು. ಚಳಿಗಾಲದಲ್ಲಿ ವಯಸ್ಸಾದವ್ರನ್ನ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನೊಂದು ಭಾಳ ಸಾರಿ ಹೆವಿ ಫುಡ್ ತಿಂದಮೇಲೆ ನಿಮ್ಗೆ ಹಾರ್ಟಿಗೆ ಬ್ಲಡ್ ಸಪ್ಲೈ ಕಡಿಮೆ ಆಗುತ್ತೆ, ಯಾಕಂದರೆ ಸ್ಟೊಮಕ್ ತುಂಬ ಬ್ಲಡ್ ಸಪ್ಲೈ ತಗೊಳುತ್ತೆ. ಆದ್ದರಿಂದ ನಾವು ಹಾರ್ಟ್ ಅಟ್ಯಾಕ್ಸ್ನ ನೋಡೋದು ಯೂಶ್ವಲಿ ಹೆವಿ ಮೀಲ್ಸ್ ಆದಮೇಲೆ, ಉಂಡು ಮಲಗಿದ ಮೇಲೆ ಚಳಿಗಾಲದಲ್ಲಿ. ನೀವು ಬೆಳಗಿನ ಜಾವ ಎದ್ದು ಬಾತ್ರೂಮ್ಗೆ ಹೋದಾಗ ಅಲ್ಲೇ ಕೊಲ್ಯಾಪ್ಸ್ ಆಗಿ ಬಿದ್ದೋಗ್ತೀರಿ. ಅದಕ್ಕೆ ವಯಸ್ಸಾದವ್ರ ಜೊತೆಯಲ್ಲಿ ಯಾವತ್ತೂ ಕೂಡ ಮನೆಯಲ್ಲಿ ಯಾರಾದರೂ ಜೊತೆಯಲ್ಲಿರಬೇಕು. ಇನ್ನೊಂದು ನಾನು ಹೇಳ್ತೀನಿ, ವಯಸ್ಸಾದವರು ದಯವಿಟ್ಟು ಟಾಯ್ಲೆಟ್ಗೆ ಹೋದಾಗ ಒಳಗಡೆಯಿಂದ ಬೋಲ್ಟ್ ಹಾಕಬೇಡಿ, ಹಂಗೆ ಓಪನ್ ಇರಲಿ. ನೀವು ಬಿದ್ದಾಗ ಆ ಶಬ್ದ ಬೇರೆಯವ್ರಿಗೆ ಗೊತ್ತಾಗುತ್ತೆ, ತಕ್ಷಣ ಬಂದು ರೆಸ್ಕ್ಯೂ ಮಾಡ್ತಾರೆ. ನೀವು ಬೋಲ್ಟ್ ಹಾಕ್ಕೊಂಡು ಬಿದ್ದರೆ ನಿಮ್ಮನ್ನು ರೆಸ್ಕ್ಯೂ ಮಾಡೋಕ್ಕಾಗಲ್ಲ. ಇವೆಲ್ಲ ಸರಳ ಸಂದೇಶಗಳು, ಸರಳ ಇನ್ಸ್ಟ್ರಕ್ಷನ್ಸು, ದಯವಿಟ್ಟು ಫಾಲೋ ಮಾಡಿ. ಥ್ಯಾಂಕ್ ಯು. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.